ನಮಸ್ಕಾರ ಅಹೋರಾತ್ರ ಅವರೇ, ಏನ್ರಿ ನಿಮ್ಮ ಗತ್ತು ಗಾಂಭೀರ್ಯ? ಫೇಸ್ಬುಕ್ಕಲ್ಲಿ ನಿಮ್ಮ ಆಡಿಯೋಗಳನ್ನು ಕೇಳ್ತಾ ಇದ್ದರೆ, ನಿಮ್ಮ ವಾದಗಳನ್ನು ಕೇಳ್ತಾ ಇದ್ದರೆ ಮೈ ರೋಮಾಂಚನವಾಗ್ತಿದೆ. ಯಾವ ಆಸರೆಯಿಂದ ಮಾತಾಡ್ತೀರಿ ಅಂತಕ್ಕಂಥ ಒಂದು ಸಂದೇಹ ಬರ್ತದೆ. ಆ ಪರಿಪೂರ್ಣ ಆಡಿಯೋಗಳನ್ನು ಸಂಭಾಷಣೆಗಳನ್ನು ಕೇಳಿದರೆ ಇವರು ಧರ್ಮದ ಆಸರೆಯಿಂದ ಇಷ್ಟೆಲ್ಲ ಬಿಗಿ ಬಂದೋಬಸ್ತಿಂದ ಮಾತಾಡ್ತಾರೆ ಅಂತಕ್ಕಂಥ ಒಂದು ಧೈರ್ಯ ನಮ್ಮಲ್ಲಿ ಬರ್ತಾ ಇದೆ. ನಿಮ್ಮನ್ನು ಏನಂತ ಕರಿಬೇಕು? ಒಬ್ಬರು ಜ್ಯೋತಿಷಿ ಅಂತ ಕರಿಬೇಕು, ಒಬ್ಬರು ತತ್ವಜ್ಞಾನಿ ಅಂತ ಕರಿಬೇಕು, ಒಬ್ಬರು ಸಾಹಿತಿ ಅಂತ ಕರಿಬೇಕು? ಅಬ್ಬ 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 ಅಬ್ಬ, ಎಂಥ ಘನತಾವೆತ್ತ ವ್ಯಕ್ತಿಯನ್ನು ನಾವು ಪರಿಚಯ ಮಾಡ್ಕೊಂಡಿದ್ದೀವಿ ಅಂತ. ನಮ್ಮ ದೇಶದೊಳಗೆ ಇಂಥ ಒಂದು ವ್ಯಕ್ತಿ ಇರೋದು ನಮ್ಮ ಎಲ್ಲರ ಒಂದು ಸೌಭಾಗ್ಯವೇ ಸರಿ. ನಿಮಗೆ ಅನಂತ ಅನಂತ ಹೃದಯಪೂರ್ವಕ ಧನ್ಯವಾದಗಳು ಗುರುಗಳೇ. ಯಾಕಂತಂದರೆ ಎಷ್ಟೋ ವಿಷಯಗಳನ್ನು, ತಿಳಿದಾರದಂಥ ವಿಷಯಗಳನ್ನು ಸವಿಸ್ತಾರವಾಗಿ ಜನರ ಮನಸ್ಸಿಗೆ ತಿಳಿಸುವಂಥ ಒಂದು ಕಾರ್ಯ ನೀವು ಮಾಡಲಿಕ್ಕತ್ತೀರಿ. ಆದರೂ ಎಲ್ಲೋ ಒಂದು ಕಡೆ ನಿಂದನೆ ಮಾಡೋರು, ಕಾಲಿಡಿ ಜಗ್ಗೋರು ನಿಮ್ಮನ್ನು ಮಿತಿಮೀರಿ ಬೆನ್ನು ಹತ್ತಾ ಇದ್ದಾರೆ. ಆದರೂ ಅದನ್ನು ಬೆಂಬಿಡದೆ, ಅದಕ್ಕೆ ಕುಗ್ಗುಲಾರ್ದಂಗೆ ಅದನ್ನೇ ಮೆಟ್ಲು ಮಾಡ್ಕೊಂಡು ನಿಂತಿರುವಂಥ ನಿಮ್ಮ ಧೈರ್ಯಕ್ಕೆ ನನ್ನದೊಂದು ಸಲಾಮ್ ಕಣ್ರಿ. ಆಹಾ, ಅದ್ಭುತ ಅದ್ಭುತ. ನಿಮ್ಮ ವಾಯ್ಸು ಒಂದು ರೋಮಾಂಚನ ಶಕ್ತಿ, ಒಂಥರ ಬ್ಲಡ್ ಪ್ರೆಷರ್ ಕರೆಂಟ್ ಮುಟ್ಟಿದ ಬ್ಲಡ್ ಪ್ರೆಷರ್ ಯಾವ ಥರ ಬಡ್ಕೋತದೆ ಅದ್ರಂಗೆ ನಿಮ್ಮ ವಾಯ್ಸ್ ಕೇಳಿದ ತಕ್ಷಣ ಎಲ್ಲ ಯುವಕರು ಕೂಡ ಬ್ಲಡ್ ಕೂಡ ಪ್ರೆಷರ್ ಆಗ್ತಾ ಹೋಗ್ತದೆ. ಅಂಥ ಒಂದು ವಾಯ್ಸು, ಎಷ್ಟು ಗಾಂಭೀರ್ಯತೆ. ಈಶ ಮತ್ತು ದೇಶನ ಸೇವೆ ಈಗೂ ಕೂಡ ಮಾಡ್ಬೋದು ಅಂತಕ್ಕಂಥ ನಿರ್ದೇಶನ ನೀವು ಕೊಟ್ಟಿದ್ದೀರಿ. ಧನ್ಯವಾದ ಅಹೋರಾತ್ರ ಅವರೇ, ಭಾಳ ಸಂತೋಷ ಆಗ್ತದೆ, ಭಾಳ ಸಂತೋಷ ಆಗ್ತದೆ. ನಿನ್ನ ಮಾತು ಕೇಳಿದ ನಂತರ ಅಹೋರಾತ್ರರಿಗೆ ಇದ್ದಬದ್ದ ಅಹಂಕಾರವು ಓಡಿ ಹೋಯಿತು ಕಣ. ಯಾಕಂದರೆ ಭಗವಂತನೇ ನಿನ್ನ ಮೈ ಮೇಲೆ ಏರಿ ಬಂದು ಬೆನ್ನು ತಟ್ಟುವ ಮಾತುಗಳನ್ನು ಆಡ್ತಾ ಇದ್ದಾನೆ ಅನ್ನುವಷ್ಟು ಸುಂದರವಾಗಿದೆ ನಿನ್ನ ಮಾತುಗಳು. ನಿಮ್ಮಂತಹ ಅವರು ಭೂಮಿ ಮೇಲೆ ಇರೋದ್ರಿಂದಾನೇ ಅಲ್ವೇನೋ ಸತ್ಯಧರ್ಮ ಇರೋದು. ನಿಮ್ಮಂಥವರ ಇರುವಿಕೆಗಾಗಿ ಅಹೋರಾತ್ರನ ಹೋರಾಟ ಕಣ. ಇದು ಒಬ್ಬಂಟಿ ಹೋರಾಟ, ಮನಸ್ಸಿಗೆ ಮುದ ಕೊಡುವ ಹೋರಾಟ, ಆತ್ಮಕ್ಕೆ ಶಾಂತಿ ಕೊಡುವ ಹೋರಾಟ. ಮುಂದುವರಿಯುತ್ತೆ ಬಿಡೋ, ಇವನ ಜೀವಂತ ಇರೋವರೆಗೂ ಮುಂದುವರಿಯುತ್ತೆ. ಧನ್ಯವಾದ ಅಹೋರಾತ್ರ.